बाबा बुडनगिरी दर्ग दल्ली वैद्यकीय आचरण के अवकाश नीडि कर्नाटक सौहार्द परंपरेयन्नु केडिसुव बीजेपी सरकार कोमुवादी नडेगे पॉपुलर फ्रंट आफ् इंडिया दा राज्याध्यक्ष नासीर पाशा तीव्र आक्रोश व्यक्तपडिसिद्दारे। बीजेपी संघ परिवार दत्तमाला दत्त जयंती हेसरिनल्लि कोमु वैषम्यवन्नु हरडुत्ता बाबा बुडनगिरियन्नु विवाद ताणवन्नागि मार्पडिसिदवु। ಇದೀಗ ಬಿಜೆಪಿ ಸರ್ಕಾರವು ವ್ಯವಸ್ಥಾಪನಾ ಸಮಿತಿಯ ಮೂಲಕ ಇಲ್ಲದ ಆಚರಣೆಗಳಿಗೆ ಅವಕಾಶ ಕಲ್ಪಿಸಿರುವುದು ಕಾನೂನು ಬಾಹಿರವಾಗಿದೆ। ಇನ್ನು ಪ್ರತ್ಯೇಕ ಅರ್ಚಕರನ್ನು ನೇಮಿಸುವ ನಿರ್ಧಾರವು ಸೂಫಿ ಪರಂಪರೆಗೆ ವಿರುದ್ಧವಾಗಿದೆ। ಈ ನಿರ್ಧಾರದ ಮೂಲಕ ಮುಜಾವರ್ ಹಾಗೂ ಶಾಖಾದ್ರಿಗಳ ಆಡಳಿತಾತ್ಮಕ ಮತ್ತು ಧಾರ್ಮಿಕ ಅಧಿಕಾರವನ್ನು ಮೊಟಕುಗೊಳಿಸಲಾಗಿದ್ದು ಇದು ಸ್ಪಷ್ಟವಾಗಿ ಕಾನೂನಿನ ಉಲ್ಲಂಘನೆಯಾಗಿದೆ ಎಂದು ನಾಸಿರ್ ಪಾಷಾ ಹೇಳಿದ್ದಾರೆ। ಬಿಜೆಪಿ ಸರ್ಕಾರದ ಕೋಮುವಾದಿ ನಿರ್ಧಾರವು ಬಾಬಾ ಬುಡನಗಿರಿಯ ಸಾಂಸ್ಕೃತಿಕ ಅಸ್ಮಿತೆ ಧಾರ್ಮಿಕ ಸೌಹಾರ್ದವನ್ನು ವಿನಾಶದಂಚಿಗೆ ತಂದು ನಿಲ್ಲಿಸಿದೆ। ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಈ ಹಿಂದುತ್ವ ಫ್ಯಾಸಿಸ್ಟ್ ನಡೆಯ ವಿರುದ್ಧ ಎಲ್ಲ ಜಾತ್ಯತೀತ ಪಕ್ಷಗಳು ಸಾಮಾಜಿಕ ಧಾರ್ಮಿಕ ಸಂಘಟನೆಗಳು ಜಾತ್ಯತೀತ ಪ್ರೇಮಿಗಳು ಮತ್ತೊಂದು ಸುತ್ತಿನ ಪ್ರಜಾಸತ್ತಾತ್ಮಕ ಹಾಗೂ ನ್ಯಾಯಾಂಗ ಹೋರಾಟಕ್ಕೆ ಅಣಿಯಾಗಬೇಕು ಮತ್ತು ಕನ್ನಡ ನಾಡಿನ ಸೌಹಾರ್ದ ಪರಂಪರೆಯನ್ನು ಎತ್ತಿ ಹಿಡಿಯಲು ಕಾರ್ಯೋನ್ಮುಖರಾಗಬೇಕೆಂದು ನಾಸಿರ್ ಪಾಷಾ ಕರೆ ನೀಡಿದ್ದಾರೆ।